ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಕ್ಸ್, ನಾನು ಪೂರ್ಣಿಮಾ. ಹೊನ್ನಾವ ಮಂತ್ರಾಲಯದ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ, ಇಲ್ಲಿನ ಮಹಿಮೆನ ನಿಮಗೆಲ್ಲ ತಿಳಿಸಿದ್ದೀನಿ. ಇವತ್ತು ಇನ್ನೊಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕರ್ಮಗಳನ್ನು ದಹಿಸುವ ಏಕೈಕ ಕ್ಷೇತ್ರ ಅಂತ ಕರಿಬೋದು ಹೊನ್ನಾವ ಮಂತ್ರಾಲಯನ. ಇದ್ರ ಬಗ್ಗೆ ವೀಡಿಯೋಸ್ಗಳನ್ನ ನಾನು ಸಾಕಷ್ಟು ಶೇರ್ ಮಾಡಿದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಹಾಗೆಯೇ ಚಾನಲ್ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂದು ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಈ ವಿಡಿಯೋಲಿ ನಿಮಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದೇನು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ವೀಡಿಯೋ ನೋಡ್ದಲೇ ಕಮೆಂಟ್ ಹಾಕಬೇಡಿ. ಕೆಲವರು ವೀಡಿಯೋ ನೋಡೋದೇ ಇಲ್ಲ, ಎಲ್ಲಿ ಬರುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ, ನಂಬರ್ ಕೊಡಿ, ಅಡ್ರೆಸ್ ಹೇಳಿ ಅಂತ ಕೇಳ್ತಾನೆ ಇರ್ತೀರ. ಪ್ರತಿಯೊಂದನ್ನು ನಾನು ಡೀಟೇಲ್ಸನ್ನು ವೀಡಿಯೋಲ್ಲೇ ಹೇಳಿರ್ತೀನಿ. ಆದರೂ ನೀವು ವೀಡಿಯೋ ನೋಡ್ದಲೇ ಕಮೆಂಟ್ ಹಾಕಬೇಡಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಮಹಿಮೆ ಉಳ್ಳಂತಹ ಕ್ಷೇತ್ರ ಅಂತಲೇ ಹೇಳ್ಬೋದು. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಒಮ್ಮೆ ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು. ನಿಮ್ಮ ಎಂತಹ ಕಷ್ಟಗಳೇ ಇದ್ರೂ, ಏನೇ ಇಷ್ಟಾರ್ಥಗಳು ಇದ್ರೂ ನೀವು ಬಂದು ಇಲ್ಲಿ ಸೇವೆ ಮಾಡಿದ್ರೆ ಖಂಡಿತ ಆ ಒಂದು ಇಷ್ಟಾರ್ಥ ನೆರವೇರುತ್ತೆ. ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿದ್ಮೇಲೆ ಇವರಿಗೆ ಒಳಿತಾಗಿದೆ. ಅವ್ರು ಯಾರು, ಏನು, ಏನು ಸೇವೆ ಮಾಡಿದ್ರು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಹಾಗೆಯೇ ಈ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಆಮೇಲೆ ಕೊಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ದೀಪಕ್. ನಾನು ಹೆಚ್ ಎಸ್ ಆರ್ ಲೇಔಟ್ ಬೆಂಗಳೂರಿಂದ ಬರ್ತಾ ಇರೋದು. ಯಾರ್ಯಾರು ಬಂದಿದ್ರಿ? ಮೊದಲನೇ ಬಾರಿ ಇಲ್ಲಿ ಬಂದಾಗ ಮೇ 2022 ನಮ್ಮ ತಾಯಿ ಟಿವಿನಲ್ಲಿ ಕಾರ್ಯಕ್ರಮ ನೋಡಿ ಕರ್ಕೊಂಡ್ಬಂದರು ಇಲ್ಲಿಗೆ. ನಾನು, ನಮ್ಮ ತಾಯಿ ಮತ್ತು ನನ್ನ ವೈಫ್ ಬಂದಿದ್ವಿ ಇಲ್ಲಿ. ನಿಮ್ಮ ವೈಫ್ ಹೆಸರು? ನನ್ನ ವೈಫ್ ಹೆಸರು ಅಂಜಲಿ. ನೀವಿಬ್ರು ಇರೋದು ಎಚ್ ಎಸ್ ಆರ್ ಲೇಔಟ್? ನಾವಿಬ್ರು ಎಚ್ ಎಸ್ ಆರ್. ಏನು ಪ್ರಾಬ್ಲಮ್ ಇತ್ತು ನಮಗೆ? 2018 ಮದುವೆ ಆಗಿದ್ದು ನಮ್ಮದು, 4 ವರ್ಷ ಆಗ್ತಾ ಬಂತು, ಇನ್ನೂ ಏನು ಮಕ್ಕಳಾಗಿರಲಿಲ್ಲ. ಹಾಗಂತ ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿದ್ವಿ, ಇಲ್ಲಿ ಬಂದು ಕೋರಿಕೆ ಮಾಡಿಕೊಂಡ್ರೆ ದೇವರಿಂದ ಜನರಿಗೆ ಒಳ್ಳೇದಾಗ್ತದೆ ಅಂತ, ಹಾಗಾಗಿ ನಾವಿಲ್ಲಿ ಬಂದ್ವಿ. ಇದು ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷ ಆಗಿರೋ ಸ್ಥಳ? ಹೌದಾ? ಹೌದು. ಮೂಷಿಕವನ ನಾಯಕ ಹಯಗ್ರೀವ ಕಾಮಧೇನು ಪ್ರತ್ಯಕ್ಷ ಆಗಿ ರಾಯರು ಈ ಕಾಯಿ ಫಲ ಸೇವೆ ಮಾಡುವಂತ ಆಜ್ಞೆ ಮಾಡಿದ್ದಕ್ಕೆ ಅವರು ಅನೌನ್ಸ್ ಮಾಡಿದ್ದಾರೆ. ನೀವು ಬಂದು ಆ ರೀತಿ ಸೇವೆ ಮಾಡ್ತಾ ಇದ್ದೀರಾ? ಎಷ್ಟು ವಾರ ಮಾಡ್ತಾ ಇದ್ದೀರಾ? ನಮಗೆ ಹೇಳಿರೋದು 21 ವಾರ ಸೇವೆ ಮಾಡಬೇಕು ಅಂತ. ನಾವೀಗ 9 ವಾರ, ಇವತ್ತಿಗೆ 9ನೇ ವಾರ ಮುಗೀತು ಸೇವೆ. ಆಗಲೇ ನಮ್ಮ ಕೋರಿಕೆ ನೆರವೇರಿದೆ. ನನ್ನ ಹೆಂಡತಿ ಈಗ 4 ತಿಂಗಳು ಇದು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ವಾರ ವಾರ ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಾ? ಪ್ರತಿ ವಾರ ನಿಮ್ಗೆ ಇಷ್ಟ ಬಂದಿದ್ದ ದಿವಸ ನೀವು ಬಂದು ಸೇವೆ ಮಾಡ್ಬೋದು ಇಲ್ಲಿ. ಬೆಳಗಿನ ಜಾವ ಆದರೂ ಬರ್ಬೋದು, ಬೆಳಗ್ಗೆ 5:30 ತೆಗ್ದಿರುತ್ತೆ ದೇವಸ್ಥಾನ. ಸೊ ನಿಮ್ಗೆ ಅನುಕೂಲವಾಗಿ ಯಾವ ದಿನ ಬೇಕೋ ಆವತ್ತು ಬಂದು ನೀವು ಸೇವೆ ಮಾಡ್ಬೋದು. ನಾವು ಶನಿವಾರ ಬರ್ತೀವಿ ಪ್ರತಿ ವಾರ. ನಾವು ಬೆಳಗ್ಗೆ ಬಂದು ಈ ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ 8 ಪ್ರದಕ್ಷಿಣೆ ಹಾಕಬೇಕು. ಅದಾದಮೇಲೆ ಕಾಯಿ ಕಟ್ಟಿರೋ, ಸಂಕಲ್ಪ ಮಾಡಿ ಕಟ್ಟಿರೋ ಕಾಯಿಗೆ ಇದು ಪೂಜೆ ಮಾಡಿ ಮತ್ತೆ 16 ಪ್ರದಕ್ಷಿಣೆ ಹಿಡ್ಕೊಂಡು 16 ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಕೊನೆಯಲ್ಲಿ ದೇವಾಲಯದ ಸುತ್ತ 3 ಪ್ರದಕ್ಷಿಣೆ ಹಾಕ್ತೀವಿ. ಸೇವೆ ಮಾಡಿದ ದಿನ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡೋಂಗಿಲ್ಲ, ನಾನ್ ವೆಜ್ ಎಲ್ಲ ಏನು ತಿನ್ನೋಂಗಿಲ್ಲ. ಅವತ್ತೊಂದು ದಿವಸ ಮಾತ್ರ? ಇಲ್ಲಿ ಬತ್ತಿ ಇಲ್ಲೇ ತಗೊಳ್ಳೋದಲ್ವಾ? ಬತ್ತಿ ಇಲ್ಲೇ ತಗೊಳೋದು. ಎಷ್ಟೆಷ್ಟು ಬತ್ತಿ ತಗೋತಿದ್ರಿ? ಬತ್ತಿ ನಮ್ಗೆ ಹೇಳಿದ್ರೆ 21 ವಾರ ಆಗಿದ್ದರಿಂದ ಇಬ್ಬರೂ ನಾವು 21 ದೀಪ ಹಚ್ಚಬೇಕಾಯ್ತು. ಸೊ ಇಲ್ಲಿ ಬಂದಾಗಿಂದ ನಿಮ್ಗೆ ಮನಃಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಅನುಕೂಲ ಆಗಿದೆಯಾ? ಆಗಿದೆ, ತುಂಬ ಒಳ್ಳೆಯದಾಗಿದೆ. ತುಂಬ ಒಳ್ಳೆ. ನೀವು ತುಂಬ ಜನ ಕೇಳಿ ಕಳಿಸಿದ್ದೀರಂತೆ? ನಾ ಹೇಳಿದ್ದೀನಿ. ತುಂಬ ಜನ ಕೇಳಿದ್ದೀರಾ? ಬಂದು ಅವರು ಮಾಡ್ತಾಯಿದ್ದಾರೆ. ಮಾಡ್ತಿದ್ದಾರೆ ಅಲ್ವಾ? ಬಂದು ರಾಯರ್ ನಂಬಿದ್ದೀರ ಅಂತೂ ಅನುಗ್ರಹ ಆಗಿದೆ. ಹೌದು, ನಂಬಿಕೆ ಇದ್ರೇ ದೇವರು. ಈಗ ಮಠಗಳಿರುತ್ತೆ, ಬಟ್ ಇದು ಈಗ ಆಗಲೇ ನಾವು ನಮ್ಮ ಕೋರಿಕೆ ನೆರವೇರಿದೆ. ಸೊ ನಂಬಿಕೆ ಇದ್ರೆ ಇಲ್ಲಿ ದೇವರು ನೆರವೇರಿಸ್ಕೊಡ್ತಾನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಈ ಒಂದು ಕ್ಷೇತ್ರದ ಮಹಿಮೆ ಎಷ್ಟಿದೆ ಅಂತ? ಹೌದು, ರಾಯರ ಮಹಿಮೆನೇ ಹಾಗೆ.
ಬೆಂಗಳೂರಿಗೆ ತುಂಬಾ ಹತ್ತಿರದಲ್ಲಿ ಇರುವಂತಹ ಒಂದು ಕ್ಷೇತ್ರ ಅದುವೇ ಹೊನ್ನಾವ ಮಂತ್ರಾಲಯ. ನೀವೇನಾದರೂ ಈ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಡೀಟೇಲ್ಸನ್ನು ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. ನೀವು ಈ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ಒಂದ್ಸಲ ಹೋಗಿ ಬನ್ನಿ. ನಿಜವಾಗ್ಲೂ ನೀವೇ ಹೇಳ್ತೀರಾ ಆ ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ನಿಮ್ಗೆ ಎಷ್ಟು ಒಳ್ಳೆಯದಾಯಿತು ಅಂತ. ಹಾಗೆಯೇ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಡ್ತಾ ಇದ್ದೀನಿ ಜೋಶಿ ಸರ್ದು, ಅವರು ಇಲ್ಲಿನ ಧರ್ಮದರ್ಶಿಗಳು. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ದೀಪಕ್ ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದರೆ ಇಂಥ ಒಂದು ಒಳ್ಳೆಯ ವಿಡಿಯೋನ ನಮ್ಮೆಲ್ಲರೊಂದಿಗೆ ಶೇರ್ ಮಾಡಿದ್ದಾರೆ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ಸ್ನೇಹಿತರೆ, ನಿಮಗೆ ಮುಂಚೆನೇ ಹೇಳಿದೆ ಈ ಕ್ಷೇತ್ರದ ಬಗ್ಗೆ. ಇಲ್ಲಿ ಪ್ರಧಾನವಾಗಿ ಕಾಯಿಸಂಕಲ್ಪ ಸೇವೆನೇ ಇಲ್ಲಿ ತುಂಬಾ ವಿಶೇಷತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಮೇಲೆ ಸೇವೆಗಳು ಎಷ್ಟೆಷ್ಟು ವಾರ ಇರುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ಕ್ಷೇತ್ರಕ್ಕೆ ಹೋಗಿ ನೀವು ಜೋಶಿ ಸರ್ರನ್ನು ಮೀಟ್ ಮಾಡಿ ನಿಮ್ಮ ಕಷ್ಟ ಏನಿದೆ ಅಂತ ಅವರಲ್ಲಿ ಹೇಳ್ಕೊಳ್ಳಿ. ಅವರು ಎಷ್ಟು ವಾರ ನೀವು ಸೇವೆ ಮಾಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಅಷ್ಟು ವಾರ ಹೋಗಿ ನೀವು ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಹಾಗೆಯೇ ಅವರ ಫೋನ್ ನಂಬರ್ನ ಕೂಡ ಕೊಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಈಗ ನಂಬರ್ ಕೊಡ್ತಾ ಇದ್ದೀನಿ ಜೋಶಿ ಸರು, ಇವರು ಇಲ್ಲಿನ ಧರ್ಮದರ್ಶಿ. ಇವ್ರ ನಂಬರ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಡೀಟೇಲ್ಸ್ ಬೇಕು ಅಂದರೆ ಸರ್ಗೆ ಫೋನ್ ಮಾಡಿ ಕೇಳಿ. ಗುರುವಾರ ಫೋನ್ ಮಾಡಿಬಿಡಿ, ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಬೇರೆ ದಿನ ನೀವು ಫೋನ್ ಮಾಡಿ, ಅದರಲ್ಲೂ ಬೇಕಾದರೆ ಸಂಜೆ ಮೇಲೆ ಫೋನ್ ಮಾಡಿ, ಅವರು ನಿಮಗೆ ಪ್ರತಿಯೊಂದು ಡೀಟೇಲ್ಸನ್ನು ಕೊಡ್ತಾರೆ. ಈ ಕ್ಷೇತ್ರದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದೆ ನಿಮಗೆ, ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತಪ್ಪದೇ ನೋಡಿ. ಆ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಜನಕ್ಕೆ ಇಂತಹ ಒಂದು ವಿಡಿಯೋ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿನ ನೀವು ತಿಳಿಸಿಕೊಟ್ಟ ಹಾಗೆ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆಯೂ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.